ನಮಸ್ಕಾರ ಸ್ನೇಹಿತರೆ ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ರೊಟ್ಟಿ ಬರೆದವರು ಪಿ ಲಂಕೇಶ್ ಮೊದಲು ಕತೆಗಾರರಾದ ಪಿ ಲಂಕೇಶ್ ಅವರ ಕುರಿತು ನೋಡೋಣ ಕನ್ನಡ ಸಾಹಿತ್ಯ ಲೋಕದಲ್ಲಿ ಪಿ ಲಂಕೇಶ್ ಒಂದು ಅನನ್ಯ ಹೆಸರು ಕತೆಗಾರರಾಗಿ ಕಾದಂಬರಿಗಾರರಾಗಿ ನಾಟಕಗಾರರಾಗಿ ಎಲ್ಲಕ್ಕೂ ಮಿಗಿಲಾಗಿ ಪ್ರಜಾವಾಣಿ ಮತ್ತು ಲಂಕೇಶ್ ಪತ್ರಿಕೆಯ ಅಂಕಣ ಮತ್ತು ಸಂಪಾದಕೀಯ ಬರಹಗಾರರಾಗಿ ಕನ್ನಡ ನಾಡಿನ ಚರಿತ್ರೆಯಲ್ಲಿ ಅವರ ಹೆಸರು ಅಜರಾಮರ ಲಂಕೇಶ್ ಅವರು ಬರೆದ ಪ್ರಮುಖ ಕೃತಿಗಳು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ನಾನಲ್ಲ ಉಲ್ಲಂಘನೆ ಕಲ್ಲು ಕರಗುವ ಸಮಯ ಇವೆಲ್ಲವರ ಕಥಾ ಸಂಕಲನಗಳು ಹಾಗೆ ಕಾದಂಬರಿ ಬಿರುಕು ಅಕ್ಕ ಮುಸ್ಸಂಜೆಯ ಕಥಾ ಪ್ರಸಂಗ ನಾಟಕಗಳಾದ ಟಿ ಪ್ರಸನ್ನನ ಗೃಹಸ್ಥಾಶ್ರಮ ಪೊಲೀಸರಿದ್ದಾರೆ ಎಚ್ಚರಿಕೆ ಗಿಳಿಯು ಪಂಜರದೊಳಿಲ್ಲ ಸಿದ್ಧತೆ ಗುಣಮುಖ ನನ್ನ ತಂಗಿಗೊಂದು ಗಂಡು ಕೊಡಿ ಕ್ರಾಂತಿ ಬಂತು ಕ್ರಾಂತಿ ತೆರೆಗಳು ಸಂಕ್ರಾಂತಿ ಕತೆಯ ವಿಶ್ಲೇಷಣೆ ಮಾಡೋಣ ಕತೆ ಸಂಪೂರ್ಣವಾಗಿ ಸಿಂಗಾರಪೇಟೆಯ ರೈಲ್ವೆ ನಿಲ್ದಾಣದಲ್ಲಿ ಹುಟ್ಟಿ ಅಲ್ಲಿಯೇ ಮುಕ್ತಾಯವಾಗುತ್ತದೆ ಎಲ್ಲ ರೈಲ್ವೆ ನಿಲ್ದಾಣದಂತೆ ಸಿಂಗಾರಪೇಟೆಯ ರೈಲು ನಿಲ್ದಾಣದಲ್ಲಿ ಕೂಡ ಇತ್ತಿಂದತ್ತ ಅತ್ತಿಂದಿತ್ತ ಓಡಾಡುವ ಕೂಲಿಗಳು ಹರಿದ ಬಟ್ಟೆ ಕೊಳಕು ಮೈ ಕಂಕುಳಲ್ಲಿ ಮಕ್ಕಳು ಗೋಡೆಗಳ ಮೇಲೆಲ್ಲ ಅರ್ಥವಾಗದ ಬಣ್ಣದ ಚೀಟಿಗಳು ಬೈದಾಟಗಳು ಈ ಸ್ಟೇಷನ್ ಕಳೆದು ಊರಿನತ್ತ ಮುಖ ಮಾಡಿದರೆ ಸ್ಟೇಷನ್ನ ಹಿಂಭಾಗಕ್ಕೆ ನೆಲದಿಂದ ಆಕಾಶದ ತನಕ ಬೀಡುವ ಹೊಗೆ ಊರೊಳಗೆ ಹೋದರೆ ಹತ್ತಾರು ಮೆರವಣಿಗೆ ಮೆರವಣಿಗೆಗಳು ಬ್ಯಾನರ್ಗಳು ಬೋರ್ಡ್ಗಳು ಇಂತಹ ವಾತಾವರಣ ಇಂಥವರನ್ನು ಗೊಂದಲಗೊಳಿಸುತ್ತದೆ ಪ್ರಕ್ಷುಬ್ಧ ಸ್ಥಿತಿಯಲ್ಲಿಡುತ್ತದೆ ಇಂತಹ ಸ್ಟೇಷನ್ ಒಳಗೆ ಮಗಳ ಬಾನಂತನ ಮಾಡಲು ಬಂದಿದ್ದ ನಲವತ್ತರ ಪ್ರಾಯದ ಹೆಂಗಸು ಒಬ್ಬಂಟಿಯಾಗಿ ರೈಲನ್ನು ಹಿಡಿಯಲು ಬಂದಿರುತ್ತಾಳೆ ಎಂಟು ದಿನದ ಹಿಂದೆ ಆ ಸ್ಟೇಷನನ್ನು ಮೊದಲ ಬಾರಿಗೆ ನೋಡಿದ ಹೆಂಗಸು ಸ್ಟೇಷನನ್ನು ಈ ವಾತಾವರಣದ ಅರ್ಥವನ್ನು ಗ್ರಹಿಸಲಾಗದೆ ಮಗಳು ಅಳಿಯನನ್ನು ಕೇಳಲು ನೋಡುತ್ತಾಳೆ ಆದರೆ ಮಗಳು ಅಳಿಯರಿಂದ ಅವಳಿಗೆ ಉತ್ತರ ಸಿಗದೆ ಹಾಗೆ ಎಂಟು ದಿನಗಳು ಬಾಣಂತನ ಮುಗಿಸಿ ಹಿಂದಿರುಗುತ್ತಾಳೆ ಪ್ರಯಾಣದ ಸೌಕರ್ಯಕ್ಕೆಂದು ಅವಳಿಗೆ ಮಗಳು ಕೆಲವು ರೊಟ್ಟಿಗಳನ್ನು ಹಣ್ಣುಗಳನ್ನು ಕಟ್ಟಿಕೊಟ್ಟಿರುತ್ತಾಳೆ ನಾಲ್ಕು ಮೈಲಿ ಮನೆಯಿಂದ ಸ್ಟೇಷನ್ ವರೆಗೆ ನಡೆದೇ ತಲುಪಿದ ಅವಳಿಗೆ ವಿಪರೀತ ಆಯಾಸವಾಗಿರುತ್ತದೆ ನಿಲ್ಲಲು ಕೂರಲು ಸ್ಥಳವಿರುವುದಿಲ್ಲ ಇದರಿಂದ ಬೇಸತ್ತ ಅವಳು ಒಂದು ಕಂಬಕ್ಕೆ ಹೊರಗೆ ನಿಂತಿದ್ದಾಗ ಆ ಕಂಬದ ಹತ್ತಿರವೇ ಇದ್ದ ತುಂಬು ಕೂದಲಿನ ವ್ಯಕ್ತಿಯ ಬಗ್ಗೆ ಭಯಭೀತಳಾಗುತ್ತಾಳೆ ಜ್ವರದಿಂದ ಸೋತು ಹೋಗಿದ್ದ ಮುಖ ಕಣ್ಣುಗಳ ಸುತ್ತ ದೊಡ್ಡ ಕಂದಕಗಳು ಲೆಕ್ಕವಿಲ್ಲದಷ್ಟು ಗೆರೆಗಳು ಮುಖದ ತುಂಬಾ ಕೋಪ ನೋವು ಆ ವ್ಯಕ್ತಿಯ ಬಗ್ಗೆ ಸುತ್ತ ಯಾರಿಗಾದರೂ ಹೇಳಬೇಕೆಂದು ನೋಡಿದರೆ ಅವಳ ತಳಮಳ ಲೆಕ್ಕಿಸದೆ ತಮ್ಮ ಪಾಡಿಗೆ ತಾವು ಹೋಗುವ ವ್ಯಕ್ತಿಗಳು ಇಂತಹ ಸಂದರ್ಭದಲ್ಲಿ ರೈಲು ಒಂದು ಗಂಟೆ ತಡ ಎಂದು ಬೋರ್ಡು ಕಾಣಿಸಿಕೊಂಡಿತು ಇದರಿಂದ ಹಸಿವೆಯಾಗಿದ್ದ ಅವಳು ಮಗಳು ಕಟ್ಟಿಕೊಟ್ಟ ರೊಟ್ಟಿಗಳನ್ನು ನೆನೆದು ತಿನ್ನಲು ಪೊಟ್ಟಣ ಬಿಚ್ಚುತ್ತಾಳೆ ಆಗ ಆ ವ್ಯಕ್ತಿ ಅವಳಿಂದ ರೊಟ್ಟಿ ಪುಟ್ಟಣ ಕಸಿದು ತಿನ್ನತೊಡಗುತ್ತಾನೆ ಕ್ಷಣದಲ್ಲಿ ನಡೆದು ಹೋದ ಆ ಸಂಗತಿಯಿಂದ ಬೆಚ್ಚಿದ ಅವಳು ಕಳ್ಳ ಕಳ್ಳ ಎಂದು ಚೀರುತ್ತಾಳೆ ಅವಳ ಸುತ್ತ ನೆರೆದ ಜನಗಳ ಗುಂಪು ಅವಳ ಆತಂಕ ಭಯಕ್ಕೆ ಸ್ಪಂದಿಸದೆ ಹಸಿದಿರುವ ಅವನು ರೊಟ್ಟಿ ಕಿತ್ತುಕೊಂಡು ತಿಂದರೆ ಅದು ಅನ್ಯಾಯವಲ್ಲ ಎನ್ನತೊಡಗುತ್ತದೆ ಇದರಿಂದ ರೋಷಗೊಂಡ ಮಹಿಳೆ ಹೆಂಗಸೊಬ್ಬಳ ಸಹಾಯಕ್ಕೆ ಬರದೆ ಸುತ್ತಮುತ್ತಲ ಎಲ್ಲರೂ ಅವನನ್ನು ಬೆಂಬಲಿಸಿದ್ದರಿಂದ ನೀನ್ಯಾರಯ್ಯ ಆಣೆ ಮಾಡಿಸೋಕೆ ನನ್ನಿಷ್ಟ ಬಂದಿದ್ರೆ ಕುರ್ತಿದ್ದೆ ಇಲ್ಲದಿದ್ರೆ ಇಲ್ಲ ಹೆಂಗಸಿನ ಕೈಯಿಂದ ಕಿತ್ಕೊಂಡು ಆ ನಾಯಿ ತಿಂತಿದ್ರೆ ಬೈತಿದ್ದೀರಲ್ಲ ನಾಚಿಕೆಯಾಗಲ್ಲವ ಯಾರಿಗೂ ಹೆಂಡತಿ ಮಕ್ಕಳು ಇಲ್ವಾ ತೂ ನಾಯಿಗಳ ಎಂದು ಬೈಯುತ್ತಾಳೆ ಇದರಿಂದ ರೋಷಗೊಂಡ ಗುಂಪು ಅವಳ ಟ್ರಂಕ್ ಬ್ಯಾಗ್ ಕಿತ್ತುಕೊಂಡು ಅವಳನ್ನು ಹೊಡೆಯಲು ಮುನ್ನುಗ್ಗುತ್ತದೆ ಆಗ ಅಲ್ಲಿಗೆ ಪೊಲೀಸ್ ಬರುತ್ತಾನೆ ಅವಳ ಭಯ ಅಸಹಾಯಕತೆ ಅಳುವಾಗಿ ಪರಿಣಮಿಸಿ ಅವಳು ಜೋರಾಗಿ ಅಳತೊಡಗುತ್ತಾಳೆ ಪೊಲೀಸ್ ಬಂದು ಅವಳಿಂದ ಬ್ಯಾಗನ್ನು ಕಸಿದುಕೊಂಡು ಆ ಭಿಕ್ಷುಕನಿಗೆ ರಕ್ತ ಬರುವಂತೆ ಬಾರಿಸುತ್ತಾನೆ ಜನ ಪೊಲೀಸಿನವನ ದೊಣ್ಣೆ ಹಿಡಿದುಕೊಂಡು ಯಾಕೆ ಯಾಕೆ ಎಂದು ಅವನ ವಿರುದ್ಧ ತಿರುಗಿ ಬೀಳತೊಡಗುತ್ತಾರೆ ಆಗ ಹೆಂಗಸು ಯಾರನ್ನು ಹುಡಿಬೇಡಿ ಎಂದು ಕೇಳಿಕೊಳ್ಳುತ್ತಾಳೆ ಕಳ್ಳನ ಬಲಿಗೆ ಹೋಗಿ ತಾನೇ ಚೀಲದಿಂದ ಹಣ್ಣು ತೆಗೆದು ಸ್ನೋ ಪೌಡರ್ ಎಲ್ಲ ತೆಗೆದು ಕಳ್ಳನಿಗೆ ಎಲ್ಲರಿಗೂ ಕೊಡಬೇಕೆಂದು ಅಂತಹ ಕಾರಣದಿಂದ ಹೋದರೆ ಯಾರೂ ಅವಳಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಆಗ ಅಲ್ಲಿಗೆ ಇದ್ದಕ್ಕಿದ್ದಂತೆ ಮಿಲಿಟರಿ ವ್ಯಾನ್ ಒಂದು ಬರುತ್ತದೆ ಅದ ಇದರಿಂದ ಶಕ್ತಿ ಪಡೆದ ಪೊಲೀಸ್ ಸುತ್ತಣ ಜನರನ್ನು ಚದುರಿಸಲು ಲಾಠಿ ಬೀಸತೊಡಗುತ್ತಾನೆ ಹೆಂಗಸು ಹೊಡೆಯಬೇಡಿ ಎಂದು ಪ್ರತಿಭಟಿಸುತ್ತಿದ್ದರೂ ಅವಳ ಮೇಲೆ ದೃಷ್ಟಿ ಬೀರಿದ ಪೊಲೀಸ್ ಅವಳನ್ನು ರಿಸರ್ವ್ ದಳಕ್ಕೆ ಒಪ್ಪಿಸುತ್ತಾನೆ ಆಗ ಅವಳಿಗೆ ತಾನು ಜನರೊಂದಿಗೆ ಒಂದಾಗಬೇಕು ಈ ಪೊಲೀಸರನ್ನು ಪ್ರತಿ ಪ್ರತಿಭಟಿಸಿ ಪಾರಾಗಬೇಕು ಭಿಕ್ಷುಗನಿಗೆ ಅಪಾರ ಆಹಾರ ನೀಡಬೇಕು ಎಂದು ಹುಕ್ಕಿ ಬರುತ್ತಿದ್ದ ಅಂತಃಕರಣಕ್ಕೆ ಅವಕಾಶವಿಲ್ಲದಾಗಿ ಆ ಪೊಲೀಸರ ಅಸಹ್ಯ ರಕ್ಷಣೆ ಸಹಿಸಬೇಕಾಗುತ್ತದೆ ಈಗ ಈ ರೊಟ್ಟಿಕತೆಯ ಸಾರಾಂಶ ನೋಡೋಣ ಕಥೆಯು ಹಸಿವಿನ ಸಮಸ್ಯೆಯ ಸುತ್ತ ಹೆಣದಿರುವ ಒಂದು ಕಾಲ್ಪನಿಕ ಸೃಷ್ಟಿ ಹಸಿವೆಯಿಂದ ಶೋಷಣೆ ಎಂಬುದು ಸಮಾಜದಲ್ಲಿ ಹಲವು ಸ್ತರಗಳಲ್ಲಿ ನಡೆಯುತ್ತದೆ ಎಂಬುದನ್ನು ಇದು ಸಾಂಕೇತಿಕವಾಗಿ ಸೂಚಿಸುತ್ತದೆ ಒಟ್ಟಿನಲ್ಲಿ ಶೋಷಣೆ ಅಸಮಾನತೆ ದಾರಿದ್ರ್ಯ ಎಂಬುದು ವಿಚಕ್ರದಂತೆ ಆವರಿಸಿರಬಹುದಾದ ವ್ಯವಸ್ಥೆಯನ್ನು ಕಥೆಯಲ್ಲಿ ಮುಖಕ್ಕೆ ರಾಚುವಂತೆ ಚಿತ್ರಿಸಲು ಪ್ರಯತ್ನಿಸಿದೆ ಈ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಆದರೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು